ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೆ ಮತ್ತೊಮ್ಮೆ ಕನ್ನಡ ಕ್ಲಾಸ್ಗೆ ಸ್ವಾಗತವನ್ನು ಕೋರ್ತೀನಿ ಓಕೆ ಮಕ್ಕಳೇ ಇವತ್ತಿನ ಒಂದು ಕ್ಲಾಸ್ ಒಳಗೆ ಮತ್ತೆ ಒಂದು ಹೊಸ ಪಾಠವನ್ನು ತಿಳ್ಕೊಳ್ಳೋಣ ಓಕೆ ಯಾವುದಂದ್ರೆ ಪಾಠ 5 ಪಿ ನಮ್ ಶ್ರೀಕಂಠಯ್ಯನು ಪಿ ನಮ್ ಶ್ರೀಕಂಠಯ್ಯನು ಮಕ್ಕಳೇ ನಮ್ಮ ರಾಜ್ಯ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯದೊಳಗೆ ಹಲವಾರು ಕವಿಗಳು ತಮ್ಮದೇ ಇರತಕ್ಕಂತ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಕಥೆ ಆಗಿರಬಹುದು ಕವನ ಕಾದಂಬರಿ ಲೇಖನರೊಂದಿಗೆ ಹಲವಾರು ಕವಿಗಳು ತಮ್ಮದೇ ಇರತಕ್ಕಂತ ಒಂದು ಕೊಡುಗೆಯನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖರಾಗಿರತಕ್ಕಂತವರು ಯಾರು ಅಂದ್ರೆ ತೀನಂ ಶ್ರೀಕಂಠಯ್ಯ ಓಕೆ ಮಕ್ಕಳೇ ಇವಾಗ ತೀನಂ ಶ್ರೀಕಂಠಯ್ಯ ತೀನಂ ಶ್ರೀಕಂಠಯ್ಯ ಈ ಒಂದು ಪಾಠದ ಬಗ್ಗೆ ನಾವು ತಿಳ್ಕೊಳ್ಳೋಣ ಓಕೆ ಇವಾಗ ಏನು ಮಾಡೋಣ ಪುಟ ಸಂಖ್ಯೆ 22 ಅನ್ನು ತಿಗಿರಿ ಪೇಜ್ ನಂಬರ್ 22 ಓಪನ್ ಮಾಡಿ ಓಕೆ ಓಪನ್ ಮಾಡಿದ್ರ ಈ ಪಾಠವನ್ನು ಒಂದ್ಸರಿ ಓದ್ಕೊಂಡು ಬರೋಣ ಪಾಠ 5 ತೀನಂ ಶ್ರೀಕಂಠಯ್ಯ ತೀನಂ ಶ್ರೀಯವರ ಪೂರ್ಣ ಹೆಸರು ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ತೀರ್ಥಪುರ ಗ್ರಾಮವು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿದೆ ತೀನಂ ಶ್ರೀಯವರು 1906ನೆಯ ಇಸ್ವಿಯಲ್ಲಿ ಜನಿಸಿದರು ಇವರ ತಂದೆ ನಂಜುಂಡಯ್ಯನವರು ಶಾನಭೋಗರಾಗಿ ಕೆಲಸ ಮಾಡುತ್ತಿದ್ದರು ತಾಯಿ ಭಾಗೀರಥಮ್ಮನವರು ಆಚಾರವಂತ ಗೃಹಿಣಿಯಾಗಿದ್ದರು ಆದರೆ ಇವರು ಬಹಳ ಕಾಲ ಸಾಂಸಾರಿಕ ಜೀವನ ನಡೆಸಲಾಗಲಿಲ್ಲ ತೀನಂ ಶ್ರೀಯವರು ತಮ್ಮ ತಾಯಿಯವರನ್ನು ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡುದರಿಂದ ಅವರು ತಮ್ಮ ಸೋದರತಿಯವರ ಆರೈಕೆಯಲ್ಲಿ ಬೆಳೆದರು ಶ್ರೀಕಂಠನವರ ಪ್ರಾಥಮಿಕ ಶಿಕ್ಷಣ ಅವರ ಹುಟ್ಟೂರಾದ ತೀರ್ಥಪುರದಲ್ಲಿ ನಡೆಯಿತು ಮಾಧ್ಯಮಿಕ ಶಾಲಾ ಶಿಕ್ಷಣವನ್ನು ತಾಲೂಕು ಮುಖ್ಯಸ್ಥಳವಾದ ಚಿಕ್ಕನಾಯಕನಹಳ್ಳಿಯಲ್ಲಿ ಪಡೆದರು ಪ್ರೌಢಶಾಲಾ ಶಿಕ್ಷಣವನ್ನು ಜಿಲ್ಲಾ ಕೇಂದ್ರವಾದ ತುಮಕೂರಿನಲ್ಲಿ ಮುಗಿಸಿದರು ತದನಂತರ ಬಿಎ ಪದವಿಯ ವ್ಯಾಸಂಗವನ್ನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪೂರೈಸಿದರು ಇಲ್ಲಿ 6 ಚಿನ್ನದ ಪದಕಗಳನ್ನು ಪಡೆದರು ಇವರ ಜ್ಞಾನದ ಇಲ್ಲಿಗೆ ನಿಲ್ಲಲಿಲ್ಲ ಇಂಗ್ಲಿಷ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಮೆಚ್ಚುಗೆಯ ಮಾತೆಂದರೆ ತೀನಂ ಶ್ರೀಯವರು ಈ ಪರೀಕ್ಷೆಯಲ್ಲಿಯೂ ಪ್ರಥಮ ಸ್ಥಾನ ಗಳಿಸಿದರಲ್ಲದೆ 3 ಪ್ರತಿಷ್ಠಿತ ಚಿನ್ನದ ಪದಕಗಳನ್ನು ಪಡೆದರು ತದನಂತರ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಅಭ್ಯಾಸ ಮಾಡಿ ರಾಜ್ಯದಲ್ಲೇ 3ನೇ ಸ್ಥಾನವನ್ನು ಪಡೆದರು ತೀನಂ ಶ್ರೀಯವರು ತಮ್ಮ ಓದಿಗೆ ತಕ್ಕಂತೆ ರೆವೆನ್ಯೂ ಪ್ರೊಫೆಷನರ್ ಆಗಿ ಶ್ರೀರಂಗಪಟ್ಟಣಕ್ಕೆ ನೇಮಕಗೊಂಡರು ಆದರೆ ಆ ವೃತ್ತಿ ಅವರಿಗೆ ಸರಿ ಬರಲಿಲ್ಲ ಅವರ ಅರ್ಹತೆಯನ್ನು ಅರಿತಿದ್ದ ಪ್ರಖ್ಯಾತ ವಿದ್ವಾಂಸರಾದ ಬಿಎಂ ಶ್ರೀಕಂಠಯ್ಯನವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಅಧ್ಯಾಪಕರಾಗಿ ಬರುವಂತೆ ಆಹ್ವಾನಿಸಿದರು ಇದು ತೀನಂ ಶ್ರೀಯವರ ಜೀವನದಲ್ಲಿ ಮಹತ್ವದ ತಿರುವಾಗಿ ಪರಿಣಮಿಸಿತು ತೀನಂ ಶ್ರೀಯವರ ಸಾಹಿತ್ಯ ಕೃಷಿ ಇಲ್ಲಿ ಮೊದಲಾಯಿತು ಸಂಶೋಧನೆ ವಿಮರ್ಶೆ ವ್ಯಾಕರಣ ಛಂದಸ್ಸು ಭಾಷಾಶಾಸ್ತ್ರ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿ ಅದ್ಭುತವಾದ ಸಾಧನೆ ಮಾಡಿದರು ಇವರ ಕೃತಿಗಳಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಕಲಶಪ್ರಾಯವಾದದಾಗಿದೆ ತೀನಂ ಶ್ರೀಯವರು ಮೈಸೂರು ವಿಶ್ವವಿದ್ಯಾಲಯದಿಂದ 1962ರಲ್ಲಿ ನಿವೃತ್ತಿ ಹೊಂದಿದರು ಆ ನಂತರ ಅಮೆರಿಕದ ಮಿಶಿಗನ್ ಮತ್ತು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯಗಳಲ್ಲಿ ಸೇವೆ ಸಲ್ಲಿಸಿದರು ಕನ್ನಡ ನಿಘಂಟು ಸಮಿತಿಯ ಅಧ್ಯಕ್ಷರಾಗಿ ಸಹ ಸೇವೆ ಸಲ್ಲಿಸಿದರು 1966 ಸೆಪ್ಟೆಂಬರ್ 7ನೆಯ ದಿನಾಂಕದಂದು ಶ್ರೀಯುತರು ಇಂದಿನ ಕೋಲ್ಕತ್ತಾದಲ್ಲಿ ವಿಧಿವಶರಾದರು ಅನ್ನುವಂತಿದ್ದೀವಿ ಓಕೆ ಮಕ್ಕಳೇ ನಮ್ಮ ಕನ್ನಡ ನಾಡು ಕಂಡ ಅಪ್ರತಿಮ ಒಬ್ಬ ಸಂಶೋಧನೆಕಾರರು ವಿಮರ್ಶನಕಾರರು ವ್ಯಾಕರಣಕಾರರು ಭಾಷಾಶಾಸ್ತ್ರ ಛಂದಸ್ಕಾರರು ನಾವಿಲ್ಲಿ ಇವರನ್ನು ಕರಿತೀವಿ ಇವರ ಒಂದು ಜೀವನದ ಕುರಿತಾಗಿ ತೀನಂ ಶ್ರೀಕಂಠಯ್ಯ
ಪೀನಂ ಸಿಕಂಡರ ಜೀವನದ ಕುರಿತಾಗಿರತಕ್ಕಂತ ಒಂದು ಇದು ಪಾಠ ಇದೆ. ಓಕೆ ಮಕ್ಕಳೇ, ಇವಾಗ ಒಂದು ಪಾಠದಲ್ಲಿ ವಿವರಣೆ ಪಡಿಕಣ ಬರೋಣ. ತೀನಂ ಇವರ ಪೂರ್ಣ ಹೆಸರು ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಅನ್ನೋದು. ತೀನಂ ಅನ್ನುವಂಥದ್ದು ನೋಡಿ ಮಕ್ಕಳೇ, ತೀ ಅಂದ್ರೆ ತೀರ್ಥಪುರ, ಏನು ತೀರ್ಥಪುರ. ನಮ್ ಅಂದ್ರೆ ನಂಜುಂಡಯ್ಯ, ನಂಜುಂಡಯ್ಯ, ನಂಜುಂಡಯ್ಯ ಶ್ರೀಕಂಠಯ್ಯ. ತೀನಂ ಶ್ರೀಕಂಠಯ್ಯರ ಪೂರ್ಣ ಹೆಸರು ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ. ಓಕೆ ಮಕ್ಕಳಿಗೆ ಗೊತ್ತಾಯ್ತಾ ಪೂರ್ಣ ಹೆಸರು ಏನಂತೇಳಿ? ಇವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನ ಹಳ್ಳಿ ಒಂದು ತಾಲೂಕಿನಲ್ಲಿ ಜನಿಸ್ತಾ ಇದ್ದಾರೆ. ಇವರು ಏನಪ್ಪಾ ಅಂದ್ರೆ ತುಮಕೂರು ಜಿಲ್ಲೆ, ತುಮಕೂರು ಜಿಲ್ಲೆ ಯಾವ ತಾಲೂಕು ಅಂದ್ರೆ ಚಿಕ್ಕನಾಯಕನಹಳ್ಳಿ ಚಿಕ್ಕನಾಯಕನಹಳ್ಳಿ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಒಂದು ತಾಲೂಕಿನಲ್ಲಿ ಈ ತೀರ್ಥಪುರ ಅಂತ ಬರುತ್ತೆ, ಅಲ್ಲಿ ಇವರು ಜನಿಸ್ತಾರನ್ನುವಂಥದ್ದು. ಇವರು ದಿನಂಸಿಯವರು 1906ನೇ ಇಸ್ವಿಯೊಳಗೆ ಜನಿಸ್ತಾರ, 1906ನೇ ಇಸ್ವಿ. ಜನಿಸಿದರು ತೀನಂ ಶ್ರೀಕಂಠಯ್ಯವರು 1906ನೇ ಇಸ್ವಿಯೊಳಗೆ ಇವರು ಹುಟ್ಟರ ಜನಿಸ್ತಾರ ಅನ್ನುವಂಥದ್ದು. ಇವರ ತಂದೆ ಹೆಸರು ನಂಜುಂಡಯ್ಯ, ತಂದೆ ಹೆಸರೇನು ನಂಜುಂಡಯ್ಯ, ನಂಜುಂಡಯ್ಯ. ಹಾಗೆ ತಾಯಿ ಹೆಸರು ಏನ್ಪ ಅಂತಂದ್ರೆ ಈ ನಂಜುಂಡಯ್ಯವರು ಇಲ್ಲಿ ಅವರ ಶಾಂಡೋವರಾಗಿ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ತೀನಂ ಶ್ರೀಕಂಠಯ್ಯವರ ತಂದೆಯಾಗಿರ್ತಕ್ಕಂತ ನಂಜುಂಡಯ್ಯನವರು ಶಾಂಡೋಗರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಶಾಂಡೋಗರ್ ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ ಅಂತ ಕರಿತೀವಿ, ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿ, ತಲಾಟೆ ಅಂತ ಕರಿತೀವಿ ನೋಡ್ರಿ. ತಲಾಟೆ ಅಂತ ಸಹಿ ಮಾಡ್ಸ್ಕೊಂಡ್ ಬರೆದಿರ್ತಾರ ನೋಡ್ರಿ ಮನೆಯಲ್ಲಿ. ವಿಲೇಜ್ ಅಕೌಂಟೆಂಟ್ ಆಗಿ ಯಾರ್ ಕೆಲಸ ಮಾಡ್ತಾ ಇದ್ರು? ನಂಜುಂಡಯ್ಯ. ನಂಜುಂಡಯ್ಯ ಯಾರು? ತೀನಂ ಶ್ರೀಕಂಠಯ್ಯನವರ ತಂದೆ. ಇನ್ನ ಇವರ ತಾಯಿ ಯಾರಪ್ಪ ಅಂತಂದ್ರ ಭಾಗೀರಥಮ್ಮ ಅನ್ನೋದು. ತಾಯಿ ಹೆಸರೇನು? ಭಾಗೀರಥಮ್ಮ, ಭಾಗಿ ಭಾಗೀರಥಮ್ಮ. ಭಾಗೀರಥಮ್ಮರು ಆಚಾರವಂತ ಗೃಹಿಣಿಯಾಗಿರೋದ್ರ ಸಂಪ್ರದಾಯಸ್ಥ ಗೃಹಿಣಿಯಾಗಿ ಮನೆಯಲ್ಲಿ ಅವರು ಇರ್ತಾ ಇದ್ರು, ಮನೆ ಕೆಲಸವನ್ನು ಮಾಡ್ತಾ ಇದ್ರು. ಆದ್ರೆ ಇವರು ಬಹಳ ಕಾಲ ಸಂಸಾರಿಕ ಜೀವನ ನಡೆಸಲಾಗಿಲ್ಲ. ಇವರು ಬಹಳ ಕಾಲ ಒಂದು ಜೀವನವನ್ನು ನಡೆಸಲು ಆಗ್ಲಿಲ್ಲ. ಹೀಗಾಗಿ ಈ ಒಂದು ತ್ರಿನಂ ಶ್ರೀಕಂಠಯ್ಯ ಅವ್ರ ತಾಯಿಯಾಗಿರ್ತಕ್ಕಂತ ಭಗೀರಥಮ್ಮನವರು ತೀರ್ಕೊಡ್ತಾರ, ಸತ್ತೋಗ್ತಾರ. ಅವರು ಮರಣದ ನಂತರ, ಸತ್ತೋದ ನಂತರ ತೀನಂ ಶ್ರೀಕಂಠಯ್ಯವರು ತಮ್ಮ ತಾಯಿಯವರನ್ನು ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡಿದ್ದರಿಂದ ಅವರು ತಮ್ಮ ಸೋದರತ್ತೆಯವರ ಆರೈಕೆಯಲ್ಲೇ ಬೆಳೆದರು. ಇವರೇನ್ ತೀನಂ ಶ್ರೀಕಂಠಯ್ಯವರು ಅವರ ಸೋದರ ಅತ್ತೆಯ ಒಂದು ಅತ್ತೆ ಏನ್ ಮಾಡಿದ್ರು ಅಂದ್ರೆ ಇವ್ರನ್ನ ಆರೈಕೆ ಮಾಡಿದ್ರು, ಬೆಳೆಸಿದ್ರು, ದೊಡ್ಡವರನ್ನಾಗಿ ಮಾಡಿದ್ರು ನಾವು ನೋಡ್ತೀವಿ. ಶ್ರೀಕಂಠಯ್ಯವರ ಪ್ರಾಥಮಿಕ ಶಿಕ್ಷಣ ಅವರ ಹುಟ್ಟದ ತೀರ್ಥಪುರದಲ್ಲೇ ನಡೆಯಿತು. ಇವರು ಪ್ರೈಮರಿ ಎಜುಕೇಶನ್ ಎಲ್ಲೇ ಆಯ್ತು ಅಂತಂದ್ರ ತೀರ್ಥಪುರದಲ್ಲೇ ನಡೆಯಿತು. ಅಂದ್ರ ಪ್ರಾಥಮಿಕ ಶಿಕ್ಷಣ, ಪ್ರೈಮರಿ ಎಜುಕೇಶನ್ ಎಲ್ಲ ಇವರು ಅವರ ಗ್ರಾಮವಾಗಿರ್ತಕ್ಕಂತಹ
ತೀರ್ಥಪುರದಲ್ಲಿ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು ಹಾಗೆ ಮಾಧ್ಯಮಿಕ ಶಾಲಾ ಶಿಕ್ಷಣ ತಾಲೂಕು ಮುಖ್ಯ ಸ್ಥಳವಾದ ಚಿಕ್ಕನಾಯಕನಹಳ್ಳಿಯಲ್ಲಿ ಪಡೆದರು ಹಾಗೆ ಕೂಡ ಇವರು ಪ್ರೌಢಶಾಲೆಯನ್ನ ತುಮಕೂರಿನಲ್ಲಿ ಮುಗಿಸ್ತಾರೆ ಸೊ ಪ್ರೌಢಶಾಲಾ ಶಿಕ್ಷಣವನ್ನ ಎಲ್ಲಿ ಮುಗಿಸಿದ್ರು ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂತ ತುಮಕೂರಲ್ಲಿ ಅಭ್ಯಾಸ ಮಾಡ್ತಾರ ಹೀಗಾಗಿ ಈ ಒಂದು ಪ್ರೌಢಶಾಲೆಯನ್ನ ತುಮಕೂರಲ್ಲಿ ಮುಗಿಸ್ತಾರ ಹಾಗೆ ಪ್ರಥಮ ಅಂದ್ರೆ ಪಿಯುಸಿ ಕಾಲೇಜನ್ನ ಮಾಧ್ಯಮಿಕ ಶಿಕ್ಷಣ ಚಿಕ್ಕನಾಯಕನಹಳ್ಳಿಯಲ್ಲಿ ಅವರು ಪಡ್ಕೊಳ್ತಾರ ಇನ್ನ ಬಿಎ ಪದವಿಯನ್ನ ಡಿಗ್ರಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪೂರೈಸಿದರು ಇಲ್ಲಿ 6 ಫಲಕಗಳನ್ನು ಪಡೆದಿದ್ದಾರೆ ಸೋ ಏನಪ್ಪ ಅಂದ್ರೆ ತಮ್ಮ ಬಿಎ ಎಜುಕೇಶನ್ ಡಿಗ್ರಿಯನ್ನ ಏನು ಮುಗಿಸಿದ್ರು ಅಂದ್ರೆ ಮೈಸೂರಿನ ಮಹಾರಾಜ ಕಾಲೇಜ್ ಮೈಸೂರಿನ ಮಹಾರಾಜ ಕಾಲೇಜಲ್ಲಿ ಬಿಎ ಪದವಿಯನ್ನು ಅವರೇನಂದ್ರೆ ಮುಗಿಸ್ತಾರ ಅಲ್ಲಿ ಒಟ್ಟು 6 ಚಿನ್ನದ ಪದಕಗಳನ್ನು ಪಡೆದುಕೊಳ್ಳುತ್ತಾರೆ ಚಿನ್ನದ ಪದಕಗಳು ಅಂದ್ರೆ ಗೋಲ್ಡ್ ಮೆಡಲ್ 6 ಗೋಲ್ಡ್ ಮೆಡಲ್ಸ್ ಅವರು ತಮ್ಮ ಡಿಗ್ರಿ ಒಂದು ಅವಧಿಯೊಳಗೆ ಅವರು ಪಡ್ಕೊಳ್ತಾರೆ 6 ಚಿನ್ನದ ಪದಕಗಳು ಅಂದ್ರೆ ಗೋಲ್ಡ್ ಮೆಡಲ್ಸ್ ಬಹಳ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ರು ಯಾರು ಪೀನಂ ಶ್ರೀಕಂಠಯ್ಯ ಅಂದ್ರೆ ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಓಕೆ ಮಕ್ಕಳೇ ಇವಾಗ ಇಲ್ಲಿವರೆಗೆ ಏನ್ ಮಾಡಿದ್ರು ಅಂತಂದ್ರೆ ಪೀನಂ ಶ್ರೀಕಂಠ ಅವರು ಎಲ್ಲಿ ಹುಟ್ಟಿದ್ರು ಅವ್ರು ಯಾವ ರೀತಿಯಾಗಿ ಎಜುಕೇಶನ್ ಮುಗಿಸಿದ್ರು ಅವ್ರ ತಂದೆ ತಾಯಿ ಹೆಸರು ಏನ ಅವ್ರು ಎಲ್ಲೆಲ್ಲಿ ಎಜುಕೇಶನ್ ಮುಗಿಸಿದ್ರು ಅನ್ನೋದಕ್ಕೆ ಕುರಿತಾಗಿ ನೋಡಿದೀವಿ ಓಕೆ ಮಕ್ಕಳೇ ಮುಂದಿನ ಕ್ಲಾಸ್ ಒಳಗ ಅವರು ಯಾವ ರೀತಿಯಾಗಿ ತಮ್ಮ ಒಂದು ಸ್ನಾತಕೋತ್ತರ ಪದವಿ ಆಗಿರ್ಬೋದು ಅವರ ಸೇವೆ ಆಗಿರ್ಬೋದು ಅವ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಭಾಗವನ್ನ ಮುಂದಿನ ಒಂದು ಕ್ಲಾಸ್ ಒಳಗೆ ನಾವು ನೋಡೋಣ ಓಕೆ ಮಕ್ಕಳೇ ಇಲ್ಲಿವರೆಗೆ ಈ ಒಂದು ಕ್ಲಾಸ್ ನೋಡೋದಕ್ಕೆ ನಮ್ಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ.